श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 8 सत्वशुद्ध सत्वगुण वर्णन संपुट 21 अनपेक्ष अपेक्षा रहित ज्ञानात्मा देखे शुचिर्भूत उदासीन सर्वगत शांति अखंडित शुद्ध सत्वी अनपेक्षनागी अपेक्षा रहितनु ज्ञानात्मनागी शुचिर्भूतनु उदासीननागी सर्वगतनु अखंड शांति शुद्ध सत्वगुणियो। यारिंदलू कुटुंब समाज देवरु यावुदे रीतियागी अपेक्षे इल्लदिरुवदरिंदागी निरपेक्षनागिरुत्ताने अत्यंत शुचिर्भूत अंतरंगदल्ली शुचित्वुळ्ळ आ ज्ञानात्मनु ಎಲ್ಲ ಕಡೆಗೆ ಯಾವುದು ಪವಿತ್ರ ಉತ್ತಮವಾಗಿರುತ್ತದೆಯೋ ಅದನ್ನೇ ನೋಡುತ್ತಾನೆ. ಎಲ್ಲ ವಿಷಯಗಳ ವಿಷಯದಲ್ಲಿ ಅವನು ಉದಾಸ ಅಂದರೆ ಅಲಿಪ್ತನಾಗಿದ್ದು ಇಂಥ ಶುದ್ಧ ಸತ್ವಗುಣಿ ಭಕ್ತನಲ್ಲಿ ನಿತ್ಯವೂ ಶಾಂತಿ ವಿರಾಜಮಾನವಾಗಿರುತ್ತದೆ. ಐಸೇ ತುಜ ನಿರೂಪಿಲೆ ಚಾರಿ ಗುಣ ಪರೀತು ಗುಣಾತೀತ ಪರಮಾತ್ಮ ನಿರ್ಗುಣ ತುಜ ನಸೇಚಿಕಾಹಿ ಗುಣಾಗುಣ ಬ್ರಹ್ಮಪೂರ್ಣ ನಿಜ ರೂಪತೂ. ಈ ರೀತಿಯಾಗಿ ನಿನಗೆ ಹೇಳಿದೆನು 4 ಗುಣಗಳನ್ನು. ಆದರೂ ನೀನು ಗುಣಾತೀತ ನಿರ್ಗುಣ ಪರಮಾತ್ಮನು, ನಿನಗಿರುವುದಿಲ್ಲ ಯಾವುದೇ ಗುಣಾಗುಣವೆಂಬುದೇನು, ಪೂರ್ಣ ಬ್ರಹ್ಮ ನಿಜ ರೂಪನೇ ನೀನು. ರಜ ತಮ ಹಾಗೂ ಸತ್ವ ಹಾಗೂ ಶುದ್ಧ ಸತ್ವ ಎಂಬ 4 ಗುಣಗಳ ಅಭಿವ್ಯಕ್ತಿಯನ್ನು ನಾನು ನಿನಗೆ ಸವಿಸ್ತಾರವಾಗಿ ಹೇಳಿದೆನು. ಬ್ರಹ್ಮವು ನಿರ್ಗುಣ ನಿರಾಕಾರ ಗುಣಾತೀತ, ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಇವೇ ಗುಣಗಳವನಾಗಿರುತ್ತಾನೆ. ಮಹತ್ವದ ವಿಷಯವೆಂದರೆ ನೀನು ಅದೇ ರೀತಿಯಾಗಿರುತ್ತಿ. ಗುಣಾತೀತವಾಗಿರುವ ತತ್ವಾನುಭೂತಿಗಾಗಿ ನಿನಗೂ ಗುಣಾತೀತವಾಗಬೇಕಾಗುತ್ತದೆ. ಭಕ್ತನು ಎಲ್ಲಿಯವರೆಗೆ ಪ್ರಯತ್ನ ಮಾಡಬೇಕು, ಇದಕ್ಕಾಗಿ ವಿಚಾರದ ಸಾಧನೆ ಹೇಗೆ ಮಾಡಬೇಕು ಎಂಬುದರ ಬೋಧವು ಇದರಲ್ಲಿ ಇರುತ್ತದೆ. ತೂಪಿಂಡ ಬ್ರಹ್ಮಾಂಡ ರಹಿತ ನಿಜರೂಪ ಅವಿನಾಶ ಸರ್ವಗತ ಚಿದಾಕಾಶ ಚಿದ್ರೂಪ ಅಖಂಡಿತ ದೇಹಿ ಅಸೋನಿ ದೇಹಾತೀತ ದಾನ ಐಸಾ. ನೀನು ಪಿಂಡ ಬ್ರಹ್ಮಾಂಡ ರಹಿತನು, ನಿಜರೂಪ ಅವಿನಾಶ ಸರ್ವಗತನು, ಚಿದಾಕಾಶ ಚಿದ್ರೂಪ ಅಖಂಡಿತನು, ದೇಹಿಯಾಗಿದ್ದು ದೇಹಾತೀತನೆಂದು ತಿಳಿಯಿ. ಸಂತ ತುಕಾರಾಂ ಮಹಾರಾಜರು ಅನ್ನುತ್ತಾರೆ, ಸಂಕೋಚಗೊಂಡು ಏಕೆ ಚಿಕ್ಕವನಾಗಿರುವಿ? ಬ್ರಹ್ಮಾಂಡದ್ದೇ ಆಪೋಷಣ ತೆಗೆದುಕೊಳ್ಳುವಿ. ಇದೇ ವಿಚಾರವು ಇಲ್ಲಿ ಇರುತ್ತದೆ. ಶರೀರ ಸಾಪೇಕ್ಷ ಪಿಂಡ ಹಾಗೂ ವಿಶ್ವ ಸಾಪೇಕ್ಷ ಬ್ರಹ್ಮಾಂಡ ಇವೆಲ್ಲವುಗಳನ್ನು ತಿಳಿದುಕೊಂಡು ಇವುಗಳ ವ್ಯತಿರಿಕ್ತವಾಗಿ ಕೇವಲ ಯಾವ ಅಸ್ತಿತ್ವವಿರುತ್ತದೆಯೋ ಅದು ನಿನ್ನ ಮೂಲ ಸ್ವರೂಪವಾಗಿರುತ್ತದೆ. ಅದೇ ನಿನ್ನ ನಿಜರೂಪ, ಸರ್ವಗತ ವಿಶ್ವಗತವಾಗಿರುತ್ತದೆ. ಅದು ಚಿದಾಕಾಶ ಚಿದ್ರೂಪ ಅಖಂಡಿತ ಏಕಸಂಘವಾಗಿರುತ್ತದೆ. ಈ ವಿಶ್ವದಲ್ಲಿ ಅಂತರ್ಬಾಹ್ಯ ತತ್ವರೂಪದಿಂದ ನೀನೇ ತುಂಬಿಕೊಂಡಿರುತ್ತಿ. ಇದೇ ದೇಹದಲ್ಲಿಯ ದೇಹಾತೀತ ತತ್ವ, ಅದೇ ನಿನ್ನ ಸ್ವರೂಪವೆಂದು ತಿಳಿ ಹಾಗೂ ಸ್ವಾನಂದದಲ್ಲಿ ಸ್ಥಿತನಾಗು. ಈ ರೀತಿಯಾಗಿ ಉಪದೇಶ ಮಾಡಿ ಪರಮಪೂಜ್ಯ ರಾಜಾರಾಮ್ ಮಹಾರಾಜರು ಈ ಪ್ರಕರಣದ ಸಮಾಪ್ತಿ ಮಾಡುತ್ತಾರೆ. ಇತಿ ಶ್ರೀಮತ್ ನಿಜಾತ್ಮಬೋಧ ಪ್ರಾಪ್ತ್ಯರ್ಥೇ ಚಿದಂಬರದಾಸ ವಿರಚಿತೇ ಗುರುಶಿಷ್ಯ ಸಂವಾದ ಐಕ್ಯಾರ್ಥೇ ಸತ್ವಶುದ್ಧ ಸತ್ವಗುಣ ವರ್ಣನ ನಾಮ ಅಷ್ಟಮ ಪ್ರಕರಣಂ ಸಮಾಪ್ತಂ. ಶ್ರೀ ರಾಜಾರಾಮ್ ಮಹಾರಾಜರ ನಿಜಾತ್ಮಬೋಧವನ್ನು ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿಸಿದನು ಬ್ರಹ್ಮಚೈತನ್ಯ ಮಗು ದತ್ತಾವಧೂತನು ಚಿದಂಬರ ಮಹಾಸ್ವಾಮಿಗಳ ಕೃಪೆಯಿಂದ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.